ಸ್ವಾಗತ. ಕೊರೋನಾ ಬೂಸ್ಟರ್ ಡೋಸ್ ವಿತರಣೆಗೆ ಶಾಸಕರು ಚಾಲನೆ. ರಾಜ್ಯದಲ್ಲಿ ಮುಂಚೂಣಿ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರು ಇಂದು ಚಾಲನೆ ನೀಡಿದರು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಡೆಯುತ್ತಿರುವ ಬೂಸ್ಟರ್ ಡೋಸ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಎರಡು ಡೋಸ್ ಕೋವಿಶೀಲ್ಡ್ ಲಸಿಕೆ ಪಡೆದವರು ಮೂರನೇ ಡೋಸ್ ಕೋವಿಶೀಲ್ಡ್ ಅನ್ನೇ ಪಡೆಯಬೇಕು, ಕೋವ್ಯಾಕ್ಸಿನ್ ಪಡೆದವರು ಮೂರನೇ ಡೋಸ್ಗೆ ಕೋವ್ಯಾಕ್ಸಿನ್ ಅನ್ನೇ ಪಡೆಯಬೇಕು ಎಂದರು. ಆರೋಗ್ಯ ಮತ್ತು ಮುಂಚೂಣಿ ಕಾರ್ಯಕರ್ತರು ಸೇರಿದಂತೆ ಅಸ್ವಸ್ಥತೆ ಹೊಂದಿರುವ 60 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ 19 ಲಸಿಕೆಯ ಮುನ್ನೆಚ್ಚರಿಕೆ ಡೋಸ್ ನೀಡುವ ಕಾರ್ಯಕ್ರಮವನ್ನು ಸರ್ಕಾರದ ಆದೇಶದಂತೆ ಇಂದಿನಿಂದ ಹಮ್ಮಿಕೊಂಡಿದ್ದು ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ ಮಾತನಾಡಿ, ಎರಡನೇ ಡೋಸ್ ಲಸಿಕೆ ಪಡೆದು 9 ತಿಂಗಳನ್ನು ಪೂರೈಸಿರುವವರು ಮಾತ್ರ ಮುನ್ನೆಚ್ಚರಿಕೆ ಡೋಸ್ ಲಸಿಕೆ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಮೊದಲೆರಡು ಡೋಸ್ಗಳಲ್ಲಿ ಪಡೆದಿರುವ ಲಸಿಕೆಯನ್ನೇ ಮುನ್ನೆಚ್ಚರಿಕೆ ಡೋಸ್ ಲಸಿಕೆಯಾಗಿ ನೀಡಲಾಗುವುದು ಎಂದರು. ಎಲ್ಲ ಸರ್ಕಾರಿ ಕೋವಿಡ್ ಲಸಿಕಾ ಕೇಂದ್ರಗಳಲ್ಲಿ ಮುನ್ನೆಚ್ಚರಿಕಾ ಡೋಸ್ ಲಸಿಕೆಯನ್ನು ಉಚಿತವಾಗಿ ನೀಡಲಾಗುವುದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು. ಮೊದಲ ಡೋಸ್ ಲಸಿಕೆ ಪಡೆದು ಎರಡನೇ ಡೋಸ್ ಲಸಿಕೆ ಪಡೆದು ಬಾಕಿ ಇರುವವರಿಗೆ ಕೋವಿಡ್ ಲಸಿಕೆ ನೀಡಲು ಜನವರಿ 11ರಂದು ನಗರ ಪ್ರದೇಶ ಸೇರಿದಂತೆ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಲಸಿಕಾ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎರಡನೇ ಡೋಸ್ ಲಸಿಕೆ ಪಡೆಯಲು ಬಾಕಿ ಇರುವವರು ಸ್ವಯಂ ಪ್ರೇರಿತರಾಗಿ ಲಸಿಕಾ ಕೇಂದ್ರಗಳಿಗೆ ಆಗಮಿಸಿ ಲಸಿಕೆ ಪಡೆಯಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್, ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ, ತಾಲೂಕು ಪಂಚಾಯತಿ ಇಒ ಮಂಜುನಾಥ್, ನಗರಸಭಾ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಸಾರ್ವಜನಿಕರು, ಆಸ್ಪತ್ರೆ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ ಎರಡು ವರ್ಷದಲ್ಲಿ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಸ್ವಲ್ಪ ಅದರ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಯಾರು ಅಷ್ಟೊಂದು ತೊಂದರೆ ಕಾಣಿಸಿಲ್ಲ. ಆದರೆ ಎರಡನೇ ಅಲೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾವ ರೀತಿ ಕಷ್ಟಪಟ್ಟಿವಿ, ಏನೇನು ಅನುಭವಿಸಿದ್ವಿ, ಯಾರ್ಯಾರನ್ನೆಲ್ಲ ಕಳ್ಕೊಂಡ್ರಿ ಅನ್ನುವಂಥದ್ದನ್ನು ನಮ್ಮ ಕಣ್ಣು ಮುಂದೆಯೇ ನೋಡಬೇಕು. ಇವತ್ತು ನೋಡಿದವರು ನಾಳೆ ಇಲ್ಲ, ನಾಳೆ ನೋಡಿದವರು ನಾಳೆ ಇಲ್ಲ. ಭಾಳಷ್ಟು ಜನರನ್ನ ನಮ್ಮ ಕಣ್ಣು ಮುಂದೆ ಆರೋಗ್ಯವಾಗಿ ಚೆನ್ನಾಗಿ ಓಡಾಡ್ಕೊಂಡಿರ್ತಕ್ಕಂಥವರು ಭಾಳಷ್ಟು ಜನರನ್ನ ನಾವು ಕಳ್ಕೊಂಡಿದ್ದೇವೆ. ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಆಕ್ಸಿಜನ್ ಕೊರತೆ ಇತ್ತು, ಬೆಡ್ ಕೊರತೆ ಇತ್ತು, ವೆಂಟಿಲೇಟರ್ ಕೊರತೆ ಇತ್ತು. ಯಾವುದಾದ್ರೂ ಒಂದು ಕೊರತೆ ಆಗಿದ ತಕ್ಷಣ ಅವರ ಸಾವು ಬದುಕಿನ ಒಂದು ಹೋರಾಟ ನಡೆದಿರ್ತಕ್ಕಂಥದ್ದನ್ನು ಕಳೆದ ದಿನಗಳಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಬಹಳ ಮುನ್ನೆಚ್ಚರಿಕೆ ಅಂದರೆ ಒಂದು ಪ್ರಿಕಾಷನ್ ತಗೊಂಡಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಆ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಬಯಸ್ತೇನೆ. ಇವತ್ತು ಆ ಮುನ್ನೆಚ್ಚರಿಕೆ ಅಂಥ ಒಂದು ಪ್ರಮಾದ ಮತ್ತೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇವತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ಆರೋಗ್ಯ ಕಾರ್ಯಕರ್ತರಿಗೆ ಒಂದು ಆಶಾ ಒಂದು ಪ್ರಮುಖ ಹೆಲ್ತ್ ವಾರಿಯರ್ಸ್ ಯಾರಿದ್ದಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಮತ್ತು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸರ್ಕಾರಿ ಇದರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಂದು ಮುನ್ನೆಚ್ಚರಿಕೆ ಒಂದು ಲಸಿಕೆಯನ್ನು ಕೊಡಬೇಕು ಅಂತ ಹೇಳಿ ಆ ಒಂದು ತೀರ್ಮಾನ ತಗೊಂಡು ಕೊಟ್ಟು ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಮತ್ತು ಎರಡನೇದು ಇವತ್ತು ಯಾರು ಒಂದನೇ ಡೋಸು ಮತ್ತು ಎರಡನೇ ಡೋಸು ಯಾರು ಪಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ 39 ವಾರಗಳು ಕಳೆದಿರಬೇಕು ಅಥವಾ 9 ತಿಂಗಳಾಗಿರ್ಬೇಕು ಅಂಥವ್ರೆಲ್ಲರಿಗೂ ಕೂಡ ಈ ಒಂದು ಮೂರನೇ ಡೋಸ್ ತಗೊಳ್ಳುವಂಥದ್ದಕ್ಕೆ ಅರ್ಹರಾಗಿರ್ತಾರೆ. ಹಾಗಾಗಿ ಇವತ್ತು 9 ತಿಂಗಳು ಹಿಂದೆ ಮೊದಲನೇ ಡೋಸು ಎರಡನೇ ಡೋಸ್ ಯಾರು ತಗೊಂಡಿರ್ತಾರೆ 9 ತಿಂಗಳು ಯಾರು ಆಗಿರುತ್ತೆ ಅವರು ಈ ಮೂರನೇ ಡೋಸನ್ನು ತಗೊಳ್ಳುವಂಥದ್ದಕ್ಕೆ ಅವಕಾಶ ಇರುತ್ತೆ. ಮತ್ತು ಇದರ ಜೊತೆಗೆ ಬಹಳ ವಿಶೇಷವಾಗಿ ಹೆಚ್ಚು ಒತ್ತು ಕೊಟ್ಟಿದೆ ಯಾರು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥವರು ಅಸ್ವಸ್ಥರಾಗಿರ್ತಾರೆ ಅಂಥವ್ರನ್ನ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಡಾಕ್ಟ್ರ ಸಲಹೆಯನ್ನು ತಗೊಂಡು ಅಂಥವ್ರು ಕೂಡ ಈ ಒಂದು ಲಸಿಕೆಯನ್ನು ಪಡ್ಕೊಳ್ಳುವುದಕ್ಕೆ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ. ಬಹಳ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಇದೊಂದು ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸರ್ಕಾರ ಇಂಥ ಕ್ರಮಗಳನ್ನು ತಗೊಂಡಿದೆ. ಹಾಗಾಗಿ ಈ ಒಂದು ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಕಳೆದ ವಾರ 15 ವರ್ಷದಿಂದ 18 ವರ್ಷದ ಮಕ್ಕಳಿಗೂ ಕೂಡ ಒಂದು ಲಸಿಕೆಯನ್ನು ಕೊಡುವಂಥದ್ದನ್ನು ಅವತ್ತು ನಾನು ಇರಲಿಲ್ಲ, ನಮ್ಮ ನಗರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ
ಚಾಲನೆಯನ್ನು ಪ್ರಿಕಾಷನ್ ಡೋಸ್ ಕೊಡುವಂಥದ್ದಕ್ಕೆ ಇವತ್ತು ಈಗಾಗಲೇ ಉದ್ಘಾಟನೆ ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಬೆಳಗ್ಗೆಯಿಂದ ಕೂಡ ಹಿರಿಯ ನಾಗರಿಕರೆಲ್ಲರೂ ಕೂಡ ತಗೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಅಂದರೆ ಒಟ್ಟಾರೆ ಉದ್ದೇಶ ನಮಗೆ ಮೊದಲನೇ ಮತ್ತು ಎರಡನೇ ಅಲೆಯಲ್ಲಿ ಆಗಿರ್ತಕ್ಕಂಥ ಅನುಭವಗಳು ಮುಂದೆ ಅದು ಮರುಕಳಿಸಬಾರದು ಅಂತ ಘಟನೆಗಳು ನಡೀಬಾರದು ಅನ್ನುವಂಥ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಹಳ ವಿಶೇಷವಾಗಿ ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಂಡು ಆ ಮುನ್ನೆಚ್ಚರಿಕೆಯ ಒಂದು ಲಸಿಕೆಗಳನ್ನು ತಗೊಂಡ್ರೆ ಒಂದು ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ, ಒಂದು ಒಳ್ಳೆ ಆರೋಗ್ಯವನ್ನು ನಾವೆಲ್ಲರೂ ಕೂಡ ಸುಧಾರಣೆ ಮಾಡಿದಂತಾಗುತ್ತೆ. ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿ ನಮ್ಮ ಕೆಲಸ ಕಾರ್ಯಗಳು ಒಂದು ದೇಶವನ್ನು ಕಟ್ಟುವಂಥ ಕೆಲಸ ಇದರಿಂದ ಆಗುತ್ತೆ ಎಂಬಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ಒಂದು ಒಳ್ಳೆ ಕಾರ್ಯ ಮಕ್ಕಳಲ್ಲಿ ಇಮ್ಯುನೈಸೇಷನ್ ಮಾಡಬೇಕಿದ್ರೆ ಸುಮಾರು ಡಿಬಿಟಿ ಮತ್ತೆ ಎಲ್ಲ ಪೋಲಿಯೋ ಸಹ ನಾವು ಬೂಸ್ಟರ್ ಡೋಸ್ ಹಾಕ್ತಾ ಇರ್ತೀವಿ. ಸೊ ಅದನ್ನು ಅವರಿಗೆ ಲೈಟ್ಗೂ ಸಹ ಒಂದು ಈ ಒಂದು ಬೂಸ್ಟರ್ ಡೋಸ್ನ ಈ ಜನವರಿ 10ನೇ ತಾರೀಕು ನಮಗೆ ಒಂದು ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಸರ್ಕಾರ ಆದೇಶ ನೀಡಿದೆ. ಈಗಾಗಲೇ 15ರಿಂದ 18 ವರ್ಷ ಮಕ್ಕಳಿಗೆಲ್ಲರಿಗೂ ಸಹ ಒಂದು ಕೋವಿಡ್ ಲಸಿಕೆಯನ್ನು ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡಿದ್ದು. ಸೊ ಅದನ್ನು ಸಹ ನಾವು ಸಕ್ಸಸ್ಫುಲ್ ಮಾಡಿದ್ದೀವಿ. ಎಲ್ಲ 15ರಿಂದ 18 ವರ್ಷ 9, 10 ಫಸ್ಟ್ ಪಿ ಸಿ, ಸೆಕೆಂಡ್ ಪಿ ಸಿ ಮಕ್ಕಳಿಗೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಬೂಸ್ಟರ್ ಡೋಸನ್ನು ಒಂದು ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಬೂಸ್ಟರ್ ಡೋಸ್ ಯಾವಾಗ ತೊಗೋಬೋದು, ಯಾರು ಅರ್ಹರಿರ್ತಾರೆ ಅಂತಂದರೆ ಸೆಕೆಂಡ್ ಡೋಸ್ ತೊಗೊಂಡಾದ್ಮೇಲೆ 9 ತಿಂಗಳಿಗೆ ಎಲ್ಲರೂ ಸಹ ತೊಗೋಬೋದು. ಈಗ ಫಸ್ಟ್ ಲೈನಾಗಿ ನಮಗೆ ಮುಂಚೂಣಿ ಕಾರ್ಯಕರ್ತರಿಗೆ ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಎಲ್ಲರಿಗೂ ಸಹ ಬಿಟ್ಟಿದ್ದಾರೆ ಗೌರ್ಮೆಂಟು. ಹಾಗೂ 60 ವರ್ಷ ಮೇಲ್ಪಟ್ಟು ಯಾರ್ಯಾರಿಗೆ ಏನು ಅಸ್ವಸ್ಥ ಇರುತ್ತೆ ಅವರು ಸಹ ಒಂದು ಫಸ್ಟ್ ಅವರಿಗೆ ಇಂಪಾರ್ಟೆನ್ಸ್ ನೀಡ್ತಾ ಅವರು, ಯಾಕಂದರೆ ಕೋವಿಡ್ ಅವರಲ್ಲಿ ಸೋಂಕು ಜಾಸ್ತಿ ಆದರೆ ಅವರು ತೀವ್ರತೆ ಆಗಿರುವಂತಹ ಒಂದು ಕಾಯಿಲೆಗೆ ಗುರಿಯಾಗಬಹುದು ಅಂತ ಒಂದು ನಿಟ್ಟಿನಲ್ಲಿ 60 ವರ್ಷ ಮೇಲ್ಪಟ್ಟಿರೋರಿಗೆ ಅಸ್ವಸ್ಥರಿಗೆ ಅವರಿಗೆ ಕೊಡ್ಬೋದು ಅಂತ ಹೇಳಿ ಒಂದು ಗೈಡ್ಲೈನ್ಸ್ ಬರುತ್ತೆ. ಸೊ ಈ ದಿನ ಒಂದು ನಾವು ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಎಲ್ಲರೂ ಸಹ ಗಂಡರು ನೀಡಿದ್ದಾರೆ. ಎಲ್ಲರೂ ಸಹ ಈ ಕೋವಿಡ್ ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಬೇಕಿದ್ದಾರೋ ಅದೇ ತರಹ ಈ ಮುನ್ನೆಚ್ಚರಿಕೆ ಡೋಸ್ನ ಪಡೆದು ಎಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ವಿವರಣೆ ನೀಡುವಂಥ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸರ್ ಅವರ ಗಮನಿಸಿದ್ರೆ ಅವರು ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು